باب الرحيم. السلام عليكم ورحمة الله وبركاته. ಈ ಕಾರ್ಯಕ್ರಮದ ವಿದ್ಯುಕ್ತವಾಗಿ ಭಾಷಣ ಮಾಡಿದಂತಹ ಶೇಖನ ಶರಫುಲ್ಲಾ ಉಸ್ತಾದರಿಗೆ ಧನ್ಯವಾದಗಳು. ಅಲ್ಲಾಹುನ ಆಫಿಯತ್ ಆರೋಗ್ಯವನ್ನು ಕರುಣಿಸಲಿ, ಆಮೀನ್. ಇದೀಗ ತಾನೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಸಂದೇಶ ಭಾಷಣವನ್ನು ಮಾಡಲಿದ್ದಾರೆ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಕಾರ್ಯದರ್ಶಿಯಾದಂತಹ ಮೌಲಾನ ಎಂಎಸ್ ಅಬ್ದುಲ್ ರಶೀದ್ ಸೈರಿ ಅವರನ್ನು ಆಧಾರಪೂರ್ವಕ ಆಮಂತ್ರಿಸುತ್ತಿದ್ದೇನೆ. بسم الله والحمد لله والصلاة والسلام على سيد الأنبياء والمرسلين وآل كل من أصحابهم أجمعين. أعوذ بالله من الشيطان الرجيم. بسم الله الرحمن الرحيم. والعصر إن الإنسان لفي خسر إلا الذين آمنوا وعملوا الصالحات وتواصوا بالحق وتواصوا بالصبر. صدق الله مولانا العلي العظيم. قال حبيبنا وسيدنا محمد صلى الله عليه وسلم الخلق عيال الله احبهم الى الله انفعهم الى عياله. غوروان مت سبات دکشری سید قاسم گویا ایکارکمون ویتھ گوری گاٹیسدا کرناٹک سنی کوارڈینیشن کمیٹی راجیہ ادھیکشرو ಪ್ರತಿಷ್ಠಿತ ಅಲ್ಮದೀನ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾಗಿರುವ ಶೇಖನ ಶರಫುಲ್ ಉಲಮಾ, ಎಸ್ವೈಎಸ್ ಉಡುಪಿ ಜಿಲ್ಲಾ ಅಧ್ಯಕ್ಷರಾದ ಸೈಯದ್ ಜಾಫರ್ ಸಕಾಫ್ ವೇದಿಕೆ ಮೇಲಿರುವ ಈ ಯಾತ್ರೆಯ ಪ್ರಮುಖ ಸಂಚಾಲಕರಾದ ಕೆ ಎಚ್ ಇಸ್ಮಾಯಿಲ್ ಸಾಯಿರಿ, ಎಲ್ಲ ಗಣ್ಯರೇ, ಬಹಳ ಹಸ್ವವಾದ ಒಂದು ಕಾರ್ಯಕ್ರಮವನ್ನು ಸಂಘಟಿಸಲಾಗಿದೆ. ಕೇರಳದ ಕೋಳಿಕೋಡು ಜಿಲ್ಲೆಯಲ್ಲಿರುವ ಸಿರಾಜುಲ್ ಹುದ ಎಜುಕೇಶನಲ್ ಕಾಂಪ್ಲೆಕ್ಸ್ ಇದರ 25ನೇ ವಾರ್ಷಿಕ ಸಮ್ಮೇಳನ ಫೆಬ್ರವರಿ 3, 4, 5 ದಿನಾಂಕಗಳಲ್ಲಿ ಕಲಿಕೋಟೆ ಜಿಲ್ಲೆಯ ಕುಟಿಯಾಡಿ ಎಂಬಲ್ಲಿ ನಡೆಯುವಾಗ ಆ ಸಂಸ್ಥೆಯ ಸಂದೇಶ ಹಾಗೂ ಅದರ ಸಾರಥಿಯೋ ಶಿಲ್ಪಿಯೋ ಸಮಸ್ತ ಕೇರಳ ಜಮಾಯತ್ ಉಲಮಾ ಇದರ ಕಾರ್ಯದರ್ಶಿಯು ಸಮಸ್ತ ಕೇರಳ ಸುನ್ನಿ ಯುವಜನ ಸಂಘದ ಅಧ್ಯಕ್ಷರೂ ಆಗಿರುವ ಶೇಖನ ಬೇರೋಳು ಸಾಗರ್ ಅವರ ಸಂದೇಶವನ್ನು ಕೇಳುವಂತಹ ಒಂದು ಅವಕಾಶಕ್ಕಾಗಿ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಬೇರೋಳು ಸಾಗರ್ ಅವರ ಸಿರಾಜುಲ್ ಹುದಾ ಸಂದೇಶ ಯಾತ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಮ್ಮೇಳನ ಮತ್ತು ಸಂಸ್ಥೆಗಳ ಬಗ್ಗೆ ಅದರ ಅನಿವಾರ್ಯತೆಗಳ ಬಗ್ಗೆ ಅಧಿಕಾರವಾಣಿಯಿಂದ ಉದ್ಘಾಟನೆ ಮಾಡಿದ ಶರಫುಲ್ಲಾ ಉಸ್ತಾದ್ ನಮ್ಮ ಮುಂದೆ ವಿವರಿಸಿದ್ದಾರೆ. ಪವಿತ್ರವಾದ ಅಹ್ಲುಸುನ್ನತಿಗಳ ಜಮಾಅ ಜನಮನಸ್ಸುಗಳಿಗೆ ಅತ್ಯಂತ ನಿಕಟವಾಗಿ ತಲುಪಿಸುವಲ್ಲಿ ತನ್ನ ಸುದೀರ್ಘವಾದ 40 ವರ್ಷಗಳ ಕಾಲ ಈ ನಾಡಿನ ಮಣ್ಣಿನಲ್ಲಿ ಹಳ್ಳಿಗಳಲ್ಲಿ ಗಲ್ಲಿಗಳಲ್ಲಿ ಭಾಷಣ ಮಾಡಿ ನಿಜವಾದ ದೀನುಲ್ ಇಸ್ಲಾಂ ಯಾವುದು ಎನ್ನುವುದನ್ನು ಜನಸಾಮಾನ್ಯರಿಗೆ ಅರ್ಥವಾಗುವ ಭಾಷೆಯಲ್ಲಿ ಅರ್ಥ ಮಾಡಿಸಿಕೊಟ್ಟು ನಮ್ಮ ಸಮಾಜದ ಸಾಮಾನ್ಯ ಜನರು, ಮಹಿಳೆಯರು, ಹಿರಿಯರು ಪವಿತ್ರವಾದ ಅಹ್ಲುಸುನ್ನತಿ ಜಮಾಅತ್ ಬಗ್ಗೆ ಹೆಚ್ಚೆಚ್ಚು ತಿಳಿದುಕೊಳ್ಳಲು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪ್ರೀತಿಯನ್ನು ಅಳವಡಿಸಿಕೊಂಡು ನಿಜವಾದ ನಿಷ್ಠಾವಂತ ಮುಸಲ್ಮಾನರಾಗಿ ಬಾಳಲು ದೀರ್ಘವಾದ 40 ವರ್ಷಗಳ ಕಾಲ ಈ ನಾಡಿನಲ್ಲಿ ಬೇರೋಡು ಉಸ್ತಾದ್ರವರ ಭಾಷಣಗಳಿಂದ ಸಾಧ್ಯವಾಗಿದೆ ಎನ್ನುವುದೊಂದು ಪರಮಾರ್ಥ. ಉಸ್ತಾದ್ರವರು ಕೇವಲ ಭಾಷಣ ಮಾಡಿ ಕಾಲಹರಣ ಮಾಡಿದ್ದಲ್ಲ, 25 ವರ್ಷಗಳ ಹಿಂದೆ ಕೋಳಿಕೋಡಿನ ಕುಟ್ಯಾಡಿ ಎಂಬ ಉಸ್ತಾದ ಸ್ಥಾಪಿಸಿದ ಅದ್ಭುತಕರವಾದ ಜ್ಞಾನ ಕೇಂದ್ರಗಳು 25 ಸಂಸ್ಥೆಗಳಲ್ಲಿ 10,000 ಹೆಚ್ಚು ವಿದ್ಯಾರ್ಥಿಗಳು ಕಲಿಯುವ ಅನೇಕ ಬೃಹತ್ತಾದ ಸಂಸ್ಥೆಗಳು ವಿವಿಧ ಕಡೆಗಳಲ್ಲಿ ಹರಡಿಕೊಂಡಿರುವ
ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ಕಲಿಯುವ ಮಕ್ಕಳನ್ನು ಕೂಡ ಸೇರಿಸಿದ್ರೆ ಎಷ್ಟೋ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಜ್ಞಾನ ನೀಡುವಂತಹ ಒಂದು ಸಂಸ್ಥೆಯಾಗಿ ನೈತಿಕ ಮೌಲ್ಯವುಳ್ಳಂತಹ ವಿದ್ಯಾಭ್ಯಾಸದ ಬಗ್ಗೆ ಎಲ್ಲಾ ಕಡೆಗಳಲ್ಲೂ ಕೂಡ ನೀವು ಭಾಷಣಗಳನ್ನು ಕೇಳಿದ್ದೀರಿ. ವಿದ್ಯಾಭ್ಯಾಸದ ಲಕ್ಷ್ಯ ಏನು? ಶಿಕ್ಷಣದಿಂದ ಈ ಸಮಾಜದಲ್ಲಿ ಆಗಬೇಕಾದ ಪರಿವರ್ತನೆಗಳೇನು ಎಲ್ಲರಿಗೂ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಶಿಕ್ಷಣದಿಂದ ಮನುಷ್ಯನ ಮನಸ್ಸು ಬದಲಾಗಬೇಕು, ಮಾನವನ ಮಾನವತೆಯನ್ನು ಬಡಿದೆಬ್ಬಿಸುವಂತಹ ಶಿಕ್ಷಣವಾಗಬೇಕು. ಅತ್ಯಂತ ಶ್ರೇಷ್ಠ ಪ್ರಜೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ವಿದ್ಯಾಭ್ಯಾಸದ ಮೂಲಕ ಸಾಧ್ಯವಾಗಬೇಕು. ಎಲ್ಲಿ ವಿದ್ಯಾಭ್ಯಾಸ ವಾಣಿಜ್ಯ ಲಕ್ಷಣಕ್ಕೆ ಒಳಗಾಗುತ್ತದೆಯೋ, ಎಲ್ಲಿ ವಿದ್ಯಾಭ್ಯಾಸ ತನ್ನ ಶ್ರೇಷ್ಠವಾದ ಧರ್ಮದಿಂದ ಸಿದ್ಧಾಂತಗಳಿಂದ ಮತ್ತು ಅದರ ಉದ್ದೇಶಗಳಿಂದ ಹಿಂದಕ್ಕೆ ತಳ್ಳಲ್ಪಡುತ್ತದೋ ಆ ಶಿಕ್ಷಣದಿಂದ ಯಾವ ಉದ್ದೇಶ ಯಾವ ಪ್ರಯೋಜನ ಕೂಡ ಈ ಜಗತ್ತೇ ಇಲ್ಲ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಸಹೋದರರೇ, ನಾವು ಒಂದು ವಿಚಾರವನ್ನು ಗಮನಿಸಬೇಕು. ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ವಿದ್ಯಾವಂತರಿರುವ ದೇಶವಾಗಿದೆ ನಮ್ಮದು. ಇಡೀ ಪ್ರಪಂಚದಲ್ಲಿ ಭಾರತ ದೇಶದಲ್ಲಿ ಅಷ್ಟು ವಿದ್ಯಾವಂತರು ಬೇರೆ ಎಲ್ಲೂ ಇಲ್ಲ. ಭಾರತದಲ್ಲಿರುವಷ್ಟು ಯೂನಿವರ್ಸಿಟಿಗಳು, ಕಾಲೇಜುಗಳು, ಶಾಲೆಗಳು ಜಗತ್ತಿನ ಬೇರೆ ಯಾವ ಕಡೆಗಳಲ್ಲೂ ಇಲ್ಲ. ಯಾಕೆಂದ್ರೆ ಕೇಳಿದ್ರೆ ಇದು ಅತ್ಯಂತ ಹೆಚ್ಚು ಜನರು ವಾಸ ಮಾಡುವಂತಹ ಒಂದು ದೇಶವಾಗಿದೆ. ದೀರ್ಘವಾದ ಗಡಿಗಳನ್ನು ಹೊಂದಿಕೊಂಡಿರುವ ಈ ಜಗತ್ತಿನ ಅತ್ಯಂತ ವಿಶಾಲವಾದ ರಾಷ್ಟ್ರಗಳಲ್ಲೊಂದಾದ ನಮ್ಮ ದೇಶದಲ್ಲಿ ವಿದ್ಯಾವಂತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಹೊಂದುತ್ತ ವಿವಿಧ ಇನಿಷಿಯಲ್ಗಳನ್ನು ತಮ್ಮ ಹೆಸರಿನ ಮುಂದೆ ಸೇರಿಸಿಕೊಳ್ಳುತ್ತ ಅತ್ಯಂತ ದೊಡ್ಡ ವಿದ್ಯಾವಂತರಾದಂತಹ ಒಂದು ಸಮಾಜವನ್ನ ಈ ಜಗತ್ತಲ್ಲಿ ದೇಶ ನಮ್ಮ ದೇಶ ಕೊಡುಗೆ ಮಾಡುತ್ತಾ ಇರುವಾಗ ಒಂದು ವಿಚಾರ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಕೇವಲ ಇಂಗ್ಲಿಷ್ ಇನಿಷಿಯಲ್ಗಳಿಂದ, ಕೇವಲ ಲೌಕಿಕವಾದ ವಿದ್ಯಾಭ್ಯಾಸಗಳಿಂದ ಜನರಿಗೆ ಭೌತಶಾಸ್ತ್ರದ ಬಗ್ಗೆ, ರಸಾಯನಶಾಸ್ತ್ರದ ಬಗ್ಗೆ, ಜೀವಶಾಸ್ತ್ರದ ಬಗ್ಗೆ ಕೇವಲ ಪಾಠಗಳನ್ನು ಬೋಧನೆ ಮಾಡುವುದರಿಂದ ಈ ದೇಶದಲ್ಲಿ ಯಾವ ಪ್ರಗತಿಯನ್ನು ಮಾಡಲು ಸಾಧ್ಯ ಅನ್ನುವುದಕ್ಕೆ ಅತ್ಯಂತ ಉಜ್ವಲವಾದ ಉದಾಹರಣೆಯಾಗಿ ನಮ್ಮ ದೇಶ ನಮ್ಮ ಮುಂದಿದೆ. ಬೇರೆಡು ಸಹಸ್ರಮಾನ ಯಾತ್ರೆಯ ಮೂಲಕ ಒಂದು ಮಹತ್ವವಾದ ಸಂದೇಶವನ್ನು ಈ ಸಮಾಜಕ್ಕೆ ಕೊಡಲಿಕ್ಕೆ ನಾವು ಬಯಸಿದ್ದೇವೆ. ವಿದ್ಯಾಭ್ಯಾಸಕ್ಕೆ ಯಾವ ಕಾಲದಲ್ಲಿ ಜೀವ ತುಂಬುತ್ತದೆ ಅಂತ ಕೇಳಿದರೆ ಆ ವಿದ್ಯಾಭ್ಯಾಸದಲ್ಲಿ ಮಾನವತೆಯ ಸ್ಪರ್ಶ ಇರಬೇಕು, ಆ ವಿದ್ಯಾಭ್ಯಾಸದಲ್ಲಿ ಧಾರ್ಮಿಕತೆಯ ನೈತಿಕತೆಯ ಶ್ರೇಷ್ಠವಾದಂತಹ ಭಾಗ ಅಂಶಗಳಲ್ಲಿ ಒಳಗೊಂಡಿರಬೇಕು. ಆ ವಿದ್ಯಾಭ್ಯಾಸದ ಮೂಲಕ ಮನುಷ್ಯರನ್ನು ಮನುಷ್ಯರನ್ನಾಗಿ ಪರಿವರ್ತನೆ ಮಾಡುವಂತಹ ವ್ಯವಸ್ಥೆಗಳು ಇರಬೇಕು. ಕೇವಲ ಬೇರೆ ಸಾಧನ ಯಾತ್ರೆ ಅಂಗವಾಗಿ ನಾವು ಮಾತ್ರ ಹೇಳುವುದಲ್ಲ, ನಿಮ್ಗೊತ್ತಿದೆ ಭಾರತ ದೇಶದಲ್ಲಿರುವ ಅತ್ಯಂತ ಪ್ರಮುಖವಾದ ಒಂದು ಯೂನಿವರ್ಸಿಟಿ ಆಗಿದೆ ವಾರಾಣಸಿಯಲ್ಲಿರುವ ಹಿಂದೂ ಯೂನಿವರ್ಸಿಟಿ, ಬನಾರಸ್ನಲ್ಲಿರುವ ಹಿಂದೂ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುತ್ತಾ ಅವತ್ತಿನ ಇಂಡಿಯನ್ ಪ್ರೆಸಿಡೆಂಟ್ ಆಗಿದ್ದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಒಂದು ಮಾತನ್ನು ಹೇಳಿದರು. ಉತ್ತರ ಪ್ರದೇಶದಲ್ಲಿ ಎರಡು ಬೃಹತ್ತಾದ ವಿಶಾಲವಾದ ಪ್ರಸಿದ್ಧವಾದ ಯೂನಿವರ್ಸಿಟಿಗಳಿದೆ, ವಿಶ್ವವಿದ್ಯಾನಿಲಯಗಳಿವೆ. ಒಂದರ ಹೆಸರಿನ ಹಿಂದೆ ಹಿಂದೂ ಅಂತ ಇದೆ, ಇನ್ನೊಂದರ ಹೆಸರಿನ ಹಿಂದೆ ಮುಸ್ಲಿಂ ಅಂತ ಇದೆ. ವಾರಾಣಸಿಯಲ್ಲಿ ಹಿಂದೂ ವಿಶ್ವವಿದ್ಯಾನಿಲಯ ಇದ್ದರೆ ಅದೇ ಉತ್ತರ ಪ್ರದೇಶದ ಅಲಿಗಢ್ನಲ್ಲಿ ಮುಸ್ಲಿಂ ವಿದ್ಯಾ ಮುಸ್ಲಿಂ ವಿಶ್ವವಿದ್ಯಾನಿಲಯವಿದೆ. ಅವರು ಹೇಳಿದ್ದು ಈ ಕೇವಲ ಹೆಸರುಗಳ ಕಾರಣದಿಂದ ಮಾತ್ರ ಒಂದು ವಿದ್ಯಾಭ್ಯಾಸ ಕೇಂದ್ರದಿಂದ ಸರಿಯಾದ ಮನುಷ್ಯರನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಎನ್ನುವ ಮಾತನ್ನ ರಾಷ್ಟ್ರಾಧ್ಯಕ್ಷರು ಬಹಳ ಸ್ಪಷ್ಟವಾದ ಭಾಷೆಯಲ್ಲಿ ಹೇಳಿದರು. ಶೇಖನ ಪೇರೋಡು ಸಾಧಕರುಗಳ ಕಣ್ಣವರಿಗೆ ಯಾರು
ಈ ಕಾರ್ಯಕ್ರಮದ ಮುಖ್ಯ ಭಾಷಣ ಮಾಡಲಿರುವ ನಮ್ಮ ಈ ಸಂದೇಶ ಯಾತ್ರೆಯ ಸಾರಥಿಯಾಗಿರುವಂತಹ ಪೇರೂರು ಉಸ್ತಾದ್ರವರಲ್ಲಿ ಆಗಮಿಸಿದ್ದಾರೆ. ನಾನು ಹೆಚ್ಚಿನ ಮಾತುಗಳಿಗೆ ಸಂದರ್ಭದಲ್ಲಿ ಹೋಗುವುದಿಲ್ಲ. ಉಸ್ತಾದ್ರವರ ಸಂದೇಶಕ್ಕಾಗಿ ನಾವಿಲ್ಲಿ ಕಾಯ್ತಾ ಇದ್ದೇವೆ. 25 ವರ್ಷಗಳಿಂದ ಸಿರಾಜುಲ್ಹುದಾದ ಮೂಲಕ ಉಸ್ತಾದ್ ಯಾವ ಕ್ರಾಂತಿಯನ್ನು ಮಾಡಿದರು ಎನ್ನುವುದು ಇನ್ಶಾ ಅಲ್ಲಾಹ್ ಅವರ ಮಾತಿನಿಂದಲೇ ಕೇಳುವಂತಹ ಅವಕಾಶ ನನಗೆ ಬಂದಿದೆ. ಆ ಮೂಲಕ ನಮ್ಮ ಸಮುದಾಯದಲ್ಲಿ ಸನಾತನವಾದ ಪುರಾತನವಾದ ನಿಜವಾದ ಇಸ್ಲಾಮ್ ಅನ್ನು ಪರಿಚಯ ಮಾಡುವ ಕೆಲಸ ಸಿರಾಜುಲ್ ಹುದಾದ ಮೂಲಕ, ಮರ್ಕಜ್ ಸುಲ್ತಾನ್ ಸುನ್ನಿಯಾದ ಮೂಲಕ, ಮಂಜನಾಡ್ ಅಲ್ ಮದೀನಾದ ಮೂಲಕ, ನಮ್ಮ ಊರಿನಲ್ಲಿರುವ ಉಲಮಾಗಳ ನೇತೃತ್ವದಲ್ಲಿರುವ ಧಾರ್ಮಿಕ ಸಂಸ್ಥೆಗಳ ಮೂಲಕ ನಡೀತಾ ಇದೆ. ವಿದ್ಯಾಭ್ಯಾಸ ಸಂಸ್ಥೆ ಕಟ್ಟಲಿಕ್ಕೆ ಯಾರಿಗೂ ಸಾಧ್ಯವಾಗಬಹುದು? ಕೆಲವು ಕೋಟಿಗಳು ಕೈಯಲ್ಲಿದ್ದರೆ, ಕೆಲವು ಸೆನ್ಸ್ ಜಾಗಗಳು ಭೂಮಿಯ ಮೇಲಿದ್ದರೆ ಯಾರಿಗೂ ಶಾಲೆ ಕಟ್ಟಬಹುದು, ಯಾರಿಗೂ ಕಾಲೇಜು ಕಟ್ಟಬಹುದು, ಯಾರಿಗೂ ಯಾವುದೇ ರೀತಿಯ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಬಹುದು? ಏನು ವ್ಯತ್ಯಾಸ? 25 ವರ್ಷಗಳ ಹಿಂದೆ ಪೇರೂರು ಉಸ್ತಾದ್ ಒಂದು ಸಂಸ್ಥೆಯನ್ನು ಕಟ್ಟಿದಾಗ ಇಡೀ ಜಿಲ್ಲೆಯಾದ್ಯಂತ ತನ್ನ ಯಾಕೆ ಸಂಭ್ರಮ ಬರುತ್ತೀರಿ ಅಂತ ಕೇಳಿದರೆ ಬಹಳ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೇವೆ. ಪೇರೂರು ಉಸ್ತಾದ್ ಅವರ ವಿದ್ಯಾಭ್ಯಾಸ ಕೇಂದ್ರದ ಉದ್ದೇಶ ಪವಿತ್ರವಾದ ದೀನುಲ್ ಇಸ್ಲಾಮಿನ. ಈಗಾಗಲೇ ಶೇಖನ ಅಬ್ಬಾಸ್ ಉಸ್ತಾದ್ ಹೇಳಿದ ಹಾಗೆ ಅಹ್ಲು ಸುನ್ನತ್ ವಲ್ ಜಮಾಅ ಯಾವ ಧರ್ಮವನ್ನ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಸಹಾಬತೆ ಕಿರಾಮಿ ಭೂಮಿಗೆ ಕಲಿಸಿದ್ದಾರೋ, ಯಾವ ಧರ್ಮದ ಮೇಲೆ ನವೀಕರಣವಾದಿಗಳು ನೂತನವಾದಿಗಳು ನಿರಂತರವಾಗಿ ದಾಳಿ ಮಾಡುತ್ತಾ ಬಂದಿದ್ದಾರೋ, ಆ ದಾಳಿಗಳಿಂದ ಇವತ್ತು ನಾವು ದಾಳಿ ಅಂತ ಹೇಳುವಾಗ ಯಾವುದೇ ರೀತಿಯಲ್ಲಿ ಇತರ ಮತೀಯರನ್ನು ಉದ್ದೇಶ ಮಾಡಿ ನಾವು ಹೇಳುವುದಿಲ್ಲ. ಭಾರತ ಅಂತಹ ಒಂದು ದೇಶದಲ್ಲಿ ಎಲ್ಲ ಮತದವರು ಎಲ್ಲ ಧರ್ಮದವರು ಪರಸ್ಪರ ಎಲ್ಲಾ ರೀತಿಯ ಸಾಮರಸ್ಯದಿಂದ ಬದುಕುವಂತಹ ಒಂದು ವಾತಾವರಣ ಇದೆ. ಅದೇ ಸಂದರ್ಭದಲ್ಲಿ ಧಾರ್ಮಿಕವಾದ ಸನಾತನ ಮೌಲ್ಯಗಳಿಂದ ಎಲ್ಲಾ ರೀತಿಯಲ್ಲೂ ಕೂಡ ನಮ್ಮ ಸಮುದಾಯವನ್ನು ಹಿಂದಕ್ಕೆ ಸರಿಸುವ ರೀತಿಯಲ್ಲಿ ಧಾರ್ಮಿಕ ಆಚಾರ ವಿಚಾರಗಳಲ್ಲಿ ವಿಶ್ವಾಸಗಳಲ್ಲಿ ಸಂಶಯಗಳನ್ನು ತಂದು ಅವುಗಳ ಬಗ್ಗೆ ವಿಷಬೀಜಗಳನ್ನು ಬಿತ್ತಿ ಪುರಾತನವಾದಂತಹ ಪಾರಂಪರಿಕವಾದಂತಹ ಆ ಸಿದ್ಧಾಂತಗಳಿಂದ ಮುಸ್ಲಿಂ ಮುಮ್ಮತ್ತನ್ನ ತಪ್ಪುದಾರಿಗಳಿರುವಂತಹ ಪ್ರಯತ್ನಗಳನ್ನು ಮಾಡಿದಾಗ ಆ ಒಂದು ಪವಿತ್ರವಾದ ಪಾರಂಪರಿಕವಾದ ಧಾರ್ಮಿಕವಾದ ಸಿದ್ಧಾಂತಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟು ಅಹ್ಲು ಸುನ್ನತ್ ವಲ್ ಜಮಾಅತ್ನ ತತ್ವಾದರ್ಶಗಳಿಗೆ ಬದ್ಧವಾಗಿ ಬದುಕುವಂತಹ ಒಂದು ಸಮುದಾಯದ ಸೃಷ್ಟಿಗಾಗಿ ಈ ಸಂಸ್ಥೆಯನ್ನು ಪೇರೂರು ಉಸ್ತಾದ್ ಕಟ್ಟಿದ್ದಾರೆ. ಇವತ್ತು ಪೇರೂರು ಉಸ್ತಾದ್ ಮಾಡುತ್ತಿರುವ ಸೇವೆಯನ್ನು ಸಮಸ್ತ ಕೇರಳ ಜಮಿಯತ್ತುಲ್ ಉಲಮಾದ ಕೇಂದ್ರ ಮುಷಾವರ ಕಾರ್ಯದರ್ಶಿಯಾಗಿ ಇವತ್ತು ಅಹ್ಲು ಸುನ್ನತ್ ವಲ್ ಜಮಾಅತ್ನ ಅಧಿಕೃತವಾದಂತಹ ಶಬ್ದವಾಗಿ ಯಾವ ಕಾಲದಲ್ಲಿ ಕೇರಳದಲ್ಲಿ ಬಿದ್ದಿಹದ್ದಿನವರ ದಾಳಿಯಾಯಿತು 1925ಗಳಲ್ಲಿ ಸರಿಸುಮಾರು 95 ವರ್ಷಗಳ ಹಿಂದೆ ಅಂತಹ ಒಂದು ದಾಳಿ ನಡೆದಂತಹ ಸಂದರ್ಭದಲ್ಲಿ ಕೇರಳದ ಉಲಮಾಗಳನ್ನು ಗೂಡಿಸಿ ಅಂದಿನ ಸಾಧಾರ್ಥಗಳು ಅಂದಿನ ಉಲಮಾಗಳು ಕೇರಳದಲ್ಲಿ ಅಸ್ತಿತ್ವಕ್ಕೆ ತಂದ ಒಂದು ಸಂಘಟನೆಯಾಗಿದೆ ಸಮಸ್ತ ಕೇರಳ ಜಮಿಯತ್ತುಲ್ ಉಲಮಾ. ಅದರ ಸ್ಥಾಪನೆಯ ಸಂಸ್ಥಾಪನೆಯ ಲಕ್ಷ್ಯದಿಂದ ಕಿಂಚಿತ್ತೂ ಕೂಡ ಲೋಗಾಡದೆ ಜನರಿಗೆ ನಿಜವಾದ ರೀತಿಯಲ್ಲಿ ಸುನ್ನತ ಜಮಾಅತ್ತನ್ನು ಬೋಧನೆ ಮಾಡುತ್ತಾ ಶೇಖುನ ಸುಲ್ತಾನ್ ಕಾಂದಬಲ ಮುಸ್ತಾದ್ರವರ ನೇತೃತ್ವದಲ್ಲಿ ಒಂದು ಸಮಸ್ಯೆ ಕೇರಳ ಜಮಿಯತ್ ಉಲಮ ರೈಸುಲಮ ಈ ಸುಲೈಮಾನ್ ಉಸ್ತಾದ್ರವರ ಅಧ್ಯಕ್ಷತೆಯಲ್ಲಿ ಮುಂದುವರಿಯುವಾಗ ಅದರ ಒಬ್ಬ ಕಾರ್ಯದರ್ಶಿಯಾಗಿ ಪೇರೂರು ಉಸ್ತಾದ್ರವರು ಕೆಲಸ ಮಾಡುತ್ತಾ ಇದ್ದಾರೆ. ಕೇರಳ ರಾಜ್ಯದಲ್ಲಿ ಧಾರ್ಮಿಕ ಕ್ರಾಂತಿಗೆ ಮುನ್ನುಡಿ ಬರೆದಂತಹ ಸುನ್ನಿ ಯುವಜನ ಸಂಘ ಎನ್ನುವ ಸಂಘಟನೆ ಕೇರಳದಲ್ಲಿ ಮಾತ್ರವಲ್ಲ ಈ ದೇಶದಲ್ಲಿ ಅತ್ಯಂತ ಬೃಹತ್ತಾದಂತಹ ಯುವಜನ ಬಹುಜನ ಸಂಘಟನೆಯಾಗಿ ಎಸ್ವೈಎಸ್ ಕೇರಳದಲ್ಲಿದ್ದರೆ ಕರ್ನಾಟಕದಲ್ಲೂ ಕೂಡ ಸಂಘಟನೆಯ ಶಾಖೆಗಳು ಇವತ್ತು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅದರ ಮೂಲ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ಪೇರೂರು ಉಸ್ತಾದ್ ಕೆಲಸ ಮಾಡುತ್ತಾ ಇದ್ದಾರೆ. ಅವರ ಸಂಸ್ಥೆಯಲ್ಲಿ ಧಾರ್ಮಿಕ ವಿದ್ಯಾಭ್ಯಾಸ, ಲೌಕಿಕ ವಿದ್ಯಾಭ್ಯಾಸ, ವೃತ್ತಿಪರ ವಿದ್ಯಾಭ್ಯಾಸ ಎಲ್ಲಾ ರೀತಿಯಲ್ಲಿರುವ ಶಿಕ್ಷಣಗಳಿಗೂ ಕೂಡ ಪ್ರೋತ್ಸಾಹಗೊಂಡು ಅತ್ಯಂತ ಉಜ್ವಲವಾದ ತಲೆಮಾರನ್ನು ಸೃಷ್ಟಿ ಮಾಡುವ ಕೆಲಸದಲ್ಲಿ ಅವರು ತಲ್ಲೀನರಾಗಿದ್ದಾರೆ. ಒಂದು ಮಾತು ನಾನು ಹೇಳ್ತೇನೆ, ಪೇರೂರು ಉಸ್ತಾದ್ ಅವರ ಸಂಸ್ಥೆಗೆ ಅಂಬಾನಿಗಳ ದೇಣಿಗೆ ಸಿಗುವುದಿಲ್ಲ, ಅದಾನಿಗಳ ದೇಣಿಗೆ ಸಿಗುವುದಿಲ್ಲ, ಅವರಿಗೆ ಬೇರೆ ಯಾವುದೇ ಕಾರ್ಪೊರೇಟ್ ಕುಲಗಳಿಂದ ಧಾರ್ಮಿಕವಾಗಿ ಅವರು ಮಾಡುವ ಕೆಲಸಗಳಿಗೆ ಬೆಂಬಲ ಸಿಗುವುದಿಲ್ಲ. ಪೇರೂರು ಉಸ್ತಾದ್ 25 ವರ್ಷಗಳಲ್ಲಿ ವಿದ್ಯಾಭ್ಯಾಸ ಕೇಂದ್ರಗಳ ಬೃಹತ್ತಾದ ಒಂದು ಸರಣಿಯನ್ನೇ ಅವರ ಊರಿನ ಪ್ರದೇಶಗಳಲ್ಲಿ ಇವತ್ತು ಸೃಷ್ಟಿ ಮಾಡಿದ್ದರೆ ಅದಕ್ಕೆ ಬೇಕಾದಂತಹ ಆರ್ಥಿಕ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿದ್ದು ನಿಮ್ಮಂತಹ ನಮ್ಮಂತಹ ಜನಸಾಮಾನ್ಯರ ಬೆವರಹಣೆಗಳಿಂದ ಸಂಗ್ರಹ ಮಾಡಿದ ಕೆಲವೇ ಕೆಲವು ನಾಣ್ಯಗಳಿಂದ ಮಾತ್ರ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಈ ಯಾತ್ರೆಗಳ ಉದ್ದಕ್ಕೂ
سلطان يوسف علي الله درغا كميتي وغيره كندابرم سني كوردينيشن كميتي اس اس اف كندابرم ديفيشن يلا سنغلغليم سميكتا ابيمكيتي ونيرايا استاد அவர்களே ഈ സന്ദർഭത്തിൽ ആദരിക്കുകയാണ് ഉസ്താദിനെയും അതിന് മുമ്പായി ഇൻഷാല്ലാഹ് ഞാൻ ഇവിടെ നേരത്തെ സൂചിപ്പിച്ചതുപോലെ ഒരു ദിവസം ലക്ഷക്കണക്കിന് രൂപ ചെലവ് വരുന്ന വളരെ ബൃഹത്തായ പദ്ധതികൾ ഉൾക്കൊള്ളുന്ന സിറാജുൽ ഹുദയിലേക്ക് ഉസ്താദ് അവർ എല്ലാവിധ സംഭാവനകളും ഇവിടെ സ്വീകരിക്കുകയാണ്. ആ സംഭാവനയുടെ ഉദ്ഘാടന കർമ്മം നിർവഹിച്ചുകൊണ്ട് നമ്മുടെ പരിപാടിക്ക് തുടക്കം കുറിക്കപ്പെടുകയാണ്. ഒന്നിരായ എസ് വൈ എസ് ജില്ലാ പ്രസിഡന്റ് സയ്യിദ് ജാഫർ സഖാഫ് തങ്ങൾ ഈ മഹത്തായ സുന്നത്ത് ജമാഅത്തിന്റെ പ്രവർത്തനങ്ങൾക്ക് ഈ പ്രദേശത്ത് നേതൃത്വം നൽകുന്ന ഉമറ പ്രമുഖനായ ഷാബാൻ ഹാജിക്ക് കൂപ്പ് നൽകിയിട്ടുണ്ട്. സിറാജുൽ ഹുദയുടെ കൂപ്പൻ ഷാബാൻ ഹാജിക്ക് നൽകിക്കൊണ്ട് സയ്യിദ് ജാഫർ സഖാഫ് തങ്ങൾ കൂപ്പൺ ഉദ്ഘാടനം നിർവഹിക്കുന്നു. ഇൻഷാല്ലാ കൂപ്പൺ എല്ലാ സദസ്സിലേക്ക് വരുന്ന സമയത്ത് എല്ലാവരും സ്വീകരിക്കണം. എല്ലാവരും കൂടെ നിമ്മഹത്തിന് കൂപ്പൺ പൂർവ്വ സന്ദർഭത്തിൽ 100 രൂപയ കൂപ്പൺ കൊട്ടു അതൊന്ന് പടതു ബെമ്പറിസ്മേക്കാരി കേൾക്കൊള്ളുത്ത നമ്മ കാര്യക്രമം മുന്തൂരിസേ ഇതീക ഷെയ്ഖുന പേരോട് അവരിക്ക് ഹാരാർപ്പണ മാടി സമ്മാനം മാടുവന്ത കാര്യക്രമക്ക് ദർഗാ സമിതിയ സാരഥികളും കുന്താപുര സുന്നി കോർഡിനേഷൻ സാരഥികളും മറ്റു എസ് എസ് എഫ് കുന്താപുര ഡിവിഷൻ സമിതി സാരഥികളെന്ന ഈ സന്ദർഭത്തിൽ നാനോ ആഹ്വാനിച്ചു കുന്താപുര റേഞ്ച് മറ്റു നാവുന്ന റേഞ്ച് സുന്നി ജമിയത്തുൽ മുഅല്ലിമീൻ നായകരു കൂടെ ഈ കാര്യക്രമത്തിൽ ഇൻഷാ അല്ലാഹ് ഈ കാര്യക്രമക്ക് സാക്ഷിയാകളിത്താരെ എല്ലാവരും കൂടെ ഗൗരവപൂർവ്വ നാനോ ആഹ്വാനിച്ചു ഒന്നിരായ പേരോട് സാധനെ ആദരിക്കുകയാണ്. ഈ മഹത്തായ സംഗമത്തിന് സാക്ഷിയാകാൻ വേണ്ടി ഒരുമിച്ചു കൂടിയ എല്ലാവരെയും ഈ സന്ദർഭത്തിൽ അഭിനന്ദിച്ചുകൊണ്ട് ഷെയ്ഖുന ഷറഫുല്ലയുടെ സാന്നിധ്യത്തിൽ വെച്ചുകൊണ്ട് സയ്യിദ് ജാഫർ സഖാഫ് തങ്ങൾ സയ്യിദ് ഖാസിം ബായ തങ്ങൾ അവർ ഒന്നിരായ ഉസ്താദിനെ ആദരിക്കുകയാണ്. അല്ലാഹു അക്ബർ അല്ലാഹു അക്ബർ ലില്ലാഹിൽ ഹംദ്.
സുന്നി കോർഡിനേഷൻ വകയിൽ ഉസ്താദിനെ സ്ഥാനവസ്ത്രം അണിയിച്ചുകൊണ്ട് സുന്നി കോർഡിനേഷൻ കമ്മിറ്റി ചെയർമാൻ സയ്യിദ് ജാഫർ സഖാഫ് തങ്ങൾ ആദരിക്കുകയാണ്. അല്ലാഹു അക്ബർ, അല്ലാഹു അക്ബർ, അല്ലാഹു അക്ബർ വലില്ലാഹിൽ ഹംദ്. കുന്ദാപുര ഡിവിഷൻ, കുന്ദാപുര ഡിവിഷൻ എസ്എസ്എഫിന്റെ വകയിലുള്ള ആദരവ് ഷാൾ അണിയിച്ചുകൊണ്ട് എസ്എസ്എഫ് കുന്ദാപുര ഡിവിഷൻ പ്രസിഡന്റ് ഷരീഫ് സഖാഫി ഷാൾ അണിയിച്ചുകൊണ്ട് ഉസ്താദിനെ ആദരിക്കുകയാണ്. അല്ലാഹു അക്ബർ, അല്ലാഹു അക്ബർ, അല്ലാഹു അക്ബർ വലില്ലാഹിൽ ഹംദ്. ഇപ്പോൾ ഈ കെലവ് ദിനങ്ങളെ ഹിന്ദെ നാ വിവിധ കടകളിൽ ഹഞ്ചിത കവറുകളും ഉസ്താദ് അവർക്ക് നീടുവന്ത കാര്യക്രമ കുന്താപുര റേഞ്ച് അബ്ദുൽ ലത്തീഫ് സഖാഫി മത്തു ഇബ്രാഹിം ഷിയാർ അഷ്റഫ് ഷിയാർ റേഞ്ചിന കുന്താപുര റേഞ്ചിന പദാധികാരികളെ സേരി നീടുത്തായിരെ ನಾವು ಇದರ ವತಿಯಿಂದ ನೀಡುವಂತಹ ಕವರುಗಳನ್ನು ಅದರ ಅಧ್ಯಕ್ಷರಾದ ಇಕ್ರಾಮುಲ್ಲಾ ಸಖಾಫಿ, ಶೌಕತ್ ಅಲಿ ಸಖಾಫಿ, ಹನೀಫ್ ಸಹದಿ ಮುಂತಾದವರು ಸೇರಿ ನಾವು ವತಿಯಿಂದ ಕವರ್ ಅನ್ನು ನೀಡುತ್ತಾ ಇದ್ದಾರೆ. ಸಿರಾಜುಲ್ಲೇಕ್ಕುಳ್ಳ ಸಂಭಾವನೆಗಳಡಂಗಿಯ ಕವರುಗ ಉಸ್ತಾದಿನ ಕೈಮಾರುಗಯಾಣ ಕುಂದಾಪುರ ರೇಂಜಿಂಟೆಯು നാവുന്ത റേഞ്ചിന്റെയും ജംഇയ്യത്തുൽ മുഅല്ലിമീൻ നേതാക്കൾ ഒന്നരായി ഉസ്താദുകൾക്ക് കൈമാറുകയാണ്. അല്ലാഹു അക്ബർ, അല്ലാഹു അക്ബർ, അല്ലാഹു അക്ബർ വലില്ലാഹിൽ ഹംദ്. പ്രിയ സഹോദരരെ, ಸುದೀರ್ಘವಾಗಿ ಉಸ್ತಾದರವರ ಭಾಷಣ ಕೇಳಿಕೆ ಎಲ್ಲರೂ ಸಿದ್ಧರಿದ್ದೀರಿ. ಆದರೆ ಈ ಕಾರ್ಯಕ್ರಮ ಇಲ್ಲಿ ಮಾತ್ರ ಸೀಮಿತಗೊಂಡದಲ್ಲ, ದಕ್ಕ ಮತ್ತು ಉಡುಪಿ ಜಿಲ್ಲೆಗಳ ವಿವಿಧ ಕೇಂದ್ರಗಳನ್ನು ಹಾದು ಹೋಗಬೇಕು. ನಮ್ಮ ಕಾರ್ಯಕ್ರಮಕ್ಕೆ ನೀಡಿದ ಅನುಮತಿಗಳ ಆ ಲಿಮಿಟ್ ಒಳಗೆ ನಮ್ಮ ಕಾರ್ಯಕ್ರಮ ಮುಗಿಸಬೇಕು. ಇದೀಗ ನಮ್ಮ ಮುಂದೆ ಶೇಖರ ಪೇರೋಡು ಸಾಗರವರು, ಪೇರೋಡು ಸಾಗರವರು ನಮ್ಮ ಸಂದೇಶ ಭಾಷಣ ಮಾಡುತ್ತಾರೆ. ಒಂದನೆಯ ಪೇರೋಡು ಸಹೋದರರೇ, ಎಲ್ಲಾ ವಿಧ ಆದರಗಳೋಡೆಯು ಅಭಿಮಾನಗಳೋಡೆಯು ಮಹತ್ತಾಯ ಸಂಗಮದಲ್ಲಿ ಸಂದೇಶ ಪ್ರಭಾಷಣ ಕ್ಷಣಿಸುವ